ಬೆಂಗಳೂರು ಬುಲ್ಸ್ ವಿರುದ್ಧ ಗೆದ್ದ ನಂತರ ಫಜಲ್ ಅಟ್ರಾಚಿಲಿ ಅವರು ಏನೆಲ್ಲ ಹೇಳಿದ್ರು ಅಂತ ಈ ಒಂದು ವಿಡಿಯೋದಲ್ಲಿ ಕನ್ನಡದಲ್ಲಿ ಬೇಗನೆ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನಲ್ಲಿ ಯಾವ ನಮ್ಮ ಚಾನಲ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಇಷ್ಟಾಗಸ್ ಬೇಗ ಬೇಗನೆ ಮಾಡ್ಕೊಳ್ಳಿ, ಬನ್ನಿ ವಿಡಿಯೋನ ಶುರು ಮಾಡೋಣಂತೆ. ಲಾಸ್ಟ್ ಮೂಮೆಂಟಲ್ಲಿ ಅಸ್ಲಾಂ ಇನಾಮದಾರ್ ಅವರು ಪಂದ್ಯವನ್ನು ಗೆಲ್ಲಿಸ್ಕೊಟ್ರು. ಸೊ ಅವರು ಕಂಬ್ಯಾಕ್ ಕೂಡ ಮಾಡ್ತಾ ಇದ್ದ ಅಂದರೆ ಈಸಿಯಾಗಿ ನಾವು ಗೆಲ್ತಾ ಇದ್ವಿ, ಏನಕ್ಕಂದ್ರೆ ಬೋನಸ್ ಕೂಡ ತೆಗೆದುಕೊಂಡ್ರು ಲಾಸ್ಟ್ ಮೂಮೆಂಟಲ್ಲಿ. ಅವ್ರನ್ನ ತಡೆಗಟ್ಟಕ್ಕೆ ನಮ್ಮ ಬುಲ್ಡೋಸರ್ ಡಿಪೆಂಡರ್ ಅವರು ಬಂದರು. ಸೊ ಹೀಗಾಗಿಯೇ ನಾವು ಈಸಿಯಾಗಿ ಗೆಲ್ತಾ ಇದ್ವಿ ಒಂದು ಪಾಯಿಂಟಿಂದ, ಬಟ್ ಲಾಸ್ಟ್ ಮೂಮೆಂಟ್ವರೆಗೂ. ಬಟ್ ಸೆಕೆಂಡ್ ಹಾಫ್ನಲ್ಲಿ ನಮಗೆ ಕಂಬ್ಯಾಕ್ ಕೊಟ್ಟರು, ಅದು ತುಂಬ ಕ್ರಿಟಿಕಲ್ ಆಗಿತ್ತು. ಯಾವ ರೀತಿ ಬೂಸ್ಟನ್ನು ಕಂಬ್ಯಾಕ್ ಕೊಟ್ಟಿದೆ, ಸೊ ಅದನ್ನ ನಂಬಕ್ಕಾಗಲ್ಲ. ಒಳ್ಳೆ ಪರ್ಫಾರ್ಮೆನ್ಸ್ ಸೆಕೆಂಡ್ ಹಾಫ್ನಲ್ಲಿ ಕೊಟ್ಟರು, ಬಟ್ ನಮಗೆ ಫಸ್ಟ್ ಹಾಫ್ನಲ್ಲಿ ತುಂಬಾ ಈಸಿ ಇತ್ತು. ಏನಕ್ಕಂದರೆ ಭರತ್ ಅವ್ರನ್ನ ಪ್ಲ್ಯಾನ್ ಮಾಡಿಕೊಂಡು ಮ್ಯಾಟ್ನಿಂದ ಆಚೆ ಇಟ್ಟಿದ್ವಿ, ಸೊ ಹೀಗಾಗಿಯೇ ನಾವು ಲೀಡನ್ನು ತೆಗೆದುಕೊಳ್ಳೋಕ್ಕೆ ಕಾರಣ ಆಯಿತು. ಬಟ್ ನೀರಜ್ ಅವ್ರನ್ನ ಸೆಕೆಂಡ್ ಹಾಫ್ನಲ್ಲಿ ಕಟ್ ಹಾಕೋಕ್ಕಾಗಲಿಲ್ಲ, ಹೀಗಾಗಿಯೇ ನಾವು ಒಂದು ಬಾರಿ ಆಲ್ಔಟ್ ಕೂಡ ಆಗಬೇಕಾಯಿತು. ಒಟ್ಟಿನಲ್ಲಿ ಪಂದ್ಯವನ್ನು ಗೆದ್ದಿದ್ದೀವಿ, ಟೇಬಲ್ ಟಾಪ್ನಲ್ಲಿ ಇರ್ತೀವಿ. ಬೆಂಗಳೂರು ಬುಲ್ಸ್ ತಂಡದಲ್ಲಿ ಪವನ್ ಕುಮಾರ್ ಶರಾವತ್ತೂರು ಇಲ್ಲ, ಈಸಿಯಾಗಿ ಪಂದ್ಯವನ್ನು ಗೆಲ್ಬೋದು. ಬಟ್ ಫಸ್ಟ್ ಹಾಫ್ನಲ್ಲಿ ನಾವು ಪಂದ್ಯವನ್ನು ಬೆಂಗಳೂರು ವಿರುದ್ಧನೇ ಸೋತಿದ್ದೀವಿ, ಬಟ್ ಉಳಿದಿರೋ ಪಂದ್ಯವನ್ನು ಗೆಲ್ಲಕ್ಕೆ ಟ್ರೈ ಮಾಡ್ತೀವಿ ಅಂತ ಫಜಲ್ ಅವರು ಹೇಳ್ತಾರೆ.